ತುಮಕೂರು ನಗರದಲ್ಲಿ ಶ್ರಮಿಕರಿಗೆ ಸನ್ಮಾನಿಸಿ ವಿಶೇಷವಾಗಿ ಬಿಜೆಪಿ ಧೀಮಂತ ನಾಯಕ ಯಡಿಯೂರಪ್ಪನವರ ಹುಟ್ಟುಹಬ್ಬ ಆಚರಣೆ ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಶ್ರಮಿಕರಿಗೆ ಸನ್ಮಾನಿಸಿ ಅರ್ಥಪೂರ್ಣವಾಗಿ ಬಿಎಸ್ವೈ ಹುಟ್ಟುಹಬ್ಬ ಅಭಿವೃದ್ಧಿ ಜ್ಯೋತಿ ಬೆಳಗಿಸಲು ಜ್ಯೋತಿ ಗಣೇಶ್ ಮತ್ತೊಮ್ಮೆ ಎಂಬ ಕೂಗು ಯಡಿಯೂರಪ್ಪ ಅಂದರೆ ಬಿಜೆಪಿ ಅಂದರೆ ಯಡಿಯೂರಪ್ಪ ಎಂಬ ಮಾತು ಹಳ್ಳಿಯಿಂದ ದಿಲ್ಲಿವರೆಗೂ ಗೊತ್ತಿರುವ ವಿಚಾರ ಯಡಿಯೂರಪ್ಪ ಎಂಬತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಗಿಫ್ಟ್ ನೀಡಿದ್ದು ಇತಿಹಾಸದ ಪುಟಗಳಲ್ಲಿ ಸೇರಿದರೆ ಮತ್ತೊಂದು ಕಡೆ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಗಳಲ್ಲೂ ಬಿಎಸ್ವೈ ಹುಟ್ಟುಹಬ್ಬ ಸಂಭ್ರಮ ಮನೆ ಮಾಡಿದೆ ಅದೇ ರೀತಿ ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಸಾಧಕರಿಗೆ ಶ್ರಮಿಕ ವರ್ಗದವರಿಗೆ ನಗರದ ಶಾಸಕ ಜ್ಯೋತಿ ಗಣೇಶ್ ಸಮ್ಮುಖದಲ್ಲಿ ಸನ್ಮಾನಿಸಿ ವಿಶೇಷವಾಗಿ ಬಿಎಸ್ವೈ ಹುಟ್ಟುಹಬ್ಬ ಆಚರಿಸಲಾಯಿತು ಇನ್ನು ನಗರದಲ್ಲಿ ಹಾಲಿ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ನಡುವೆ ಬಿಜೆಪಿ ಟಿಕೆಟ್ ವಾರ್ ಬಲು ಜೋರಾಗಿ ನಡೆದಿದೆ ಇದರ ಬಗ್ಗೆ ನೀವೇನಂತೀರಾ ನಂತೀರಾ ಅಂತ ಅಲ್ಲಿದ್ದ ನಗರದ ಕೆಲ ಮಂದಿಯನ್ನ ಕೇಳಿದ್ರೆ ಜ್ಯೋತಿ ಗಣೇಶ್ ಅಭಿವೃದ್ಧಿ ಮಾಡಿದ್ದಾರೆ ಅಂತವರು ನಮಗೆ ಬೇಕು ನಮ್ಮ ನಗರ ಶಾಂತಿಯಾಗಿ ಇದೆ ನಾವು ಅವರಿಗೆ ಹೋಟ್ ಹಾಕೋದು ಅಂತ ಕಡ್ಡಿ ಎರಡು ತುಂಡು ಮಾಡಿದ ಹಾಗೆ ಕ್ಯಾಮ್ರಾ ಮುಂದೆ ತಿಳಿಸಿದ್ರು ಬಾರಿ ಖುಷಿ ಆಗ್ತಾ ಇದೆ ನಾವು ರೈತರು ರೈತರಿಗೋಸ್ಕರ ಅವ್ರು ಮಾಡಿರೋ ಉತ್ತೇಜನ ಒಳ್ಳೇದು ಅದರಿಂದ ನಮಗೆ ಖುಷಿ ಆಗ್ತಾ ಇದೆ ನಮ್ಮದು ಯಾವತ್ತಿದ್ರೂ ಬಿಜೆಪಿನೇ ಮುಂಚೆಯಿಂದಲೂ ನಮ್ಮ ರಕ್ತ ರಕ್ತ ಜೆ ಪಿನೇ ಸರ್ ಅವರು ಭಾರಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಖುಷಿ ಆಗ್ತಾಯಿದೆ ನಿರ್ಪಾಕ್ಷಯ್ಯ ಜ್ಯೋತಿಪುರ ಜ್ಯೋತಿಪುರ ಜ್ಯೋತಿ ಗಣೇಶ್ ಅವ್ರಿಗೆ ಈ ಬಾರಿ ಓಟ್ ಹಾಕ್ತೀರಾ ನಾವು ಆಗ್ಲೇಬೇಕು ನಾವು ಬಿ ಜೆ ಅವ್ರು ಒಳ್ಳೆ ಕೆಲಸ ಮಾಡ್ಯಾವ್ರಿ ಅದರಿಂದ ನಾವು ಅವ್ರು ಗುರ್ತಿಸ್ಲೇಬೇಕಲ್ವ ಗುರ್ತಿಸ್ಲಿಲ್ಲ ಅಂದ್ರೆ ನಮಗೆ ತೊಂದರೆ ಮಾಡ್ತಾರೆ ತೊಂದರೆ ಆಗಲ್ವಾ ಬಿ ಜೆ ಪಿ ಕಾಂಗ್ರೆಸ್ನವ್ರು ನಮ್ಗೆ ಏನು ಮಾಡ್ಯಾವ್ರಿ ಏನೂ ಮಾಡಿಲ್ಲ ಬಿ ಜೆ ಪಿ ದಳದವ್ರು ಏನು ಮಾಡೋರಿ ಏನೂ ಮಾಡಿಲ್ಲ ನಮಗೆ ನಾವು ಆಯ್ಕ ನಾವು ಆಯ್ಕಂತೀವಿ ನಾವು ಅವ್ರಿಗೆ ನಮ್ಮ ಓಟು ಜಯುಕ್ತ ಅಲಿಂಕೆಯನ್ನು ನಮ್ಗೆ ಒಳ್ಳೇದು ಅನಿಸ್ತತಿ ನಾವು ಅಲ್ಲ ವ್ಯಾಪಾರ ಮಾಡೋದು ನಾವು ರೈತರು ನಮಗೆ ಒಳ್ಳೇದು ಮಾಡೋ ಯಡಿಯೂರಪ್ಪನವರು ಅದರಿಂದ ನಮಗೆ ಅವ್ರನ್ನ ನಾವು ಗುರ್ತಿಸ್ಕೊಂತೀವಿ ಬಿ ಜೆ ಪಿನಲ್ಲೇ ಫೈಟ್ ಇದೆ ಸೌಢವರು ಯಾರಿಗೆ ಕೊಟ್ಟರೆ ನಮಗೆ ಜ್ಯೋತಿ ಗಾಣೇದು ಓಟ ಆಗಬೇಕು ಅಂತಂದರೆ ನಾವು ಬಿ ಜೆ ಪಿ ಕಾಲದಿಂದಲೂ ಬಿ ಜೆ ಪಿಗೆ ನಮ್ಮದು ಹ್ಞೂ ಇಲ್ಲಿ ನಾವು ಸಣ್ಣದ್ರಿಂದಲೂ ಅಷ್ಟೇ ಬಿ ಜೆ ಪಿನೇ ನಮ್ಮದು ನಾವು ಬೇರೆ ಪಕ್ಷಕ್ಕೆ ನಾವು ಹಾಕ್ತಿರಲ್ಲ ಅವತ್ತಿಂದ ನಮಗೆ ಬೇಕು ಬಿ ಧೀಮಂತ ನಾಯಕರವರು ಮೋದಿನೂ ಅಷ್ಟೇ ಯಡೂರಪ್ಪನೂ ಅಷ್ಟೇ ಜ್ಯೋತಿ ಗಣೇಶ ಅಷ್ಟೇ ಮಾಡಿ ಅವರು ಮಾಡ್ಯವ್ರಿ ಅಂತಾರೆ ನಾನು ಇನ್ನೊಬ್ರು ನನ್ನ ನನ್ನ ಪರವಾಗಿ ಇನ್ನೊಬ್ರು ಹೊಗಳ್ತಾರೆ ನಾನು ಇನ್ನೊಬ್ರನ್ನ ಹೊಗಳ್ತೀನಿ ಆ ಥರ ಜನ ಅಭಿಪ್ರಾಯ ಇದ್ದೇ ಇರ್ತೈತೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳೋದು ಬೇಡ ಊನ್ಬೇಕು ಬೇಕಷ್ಟೇ ಎಲ್ಲಾರು ಎಲ್ಲರೂ ಬಂದ್ರೆ ಹಂಗೆ ಅವ್ನು ನೀವು ಇವ್ ಅಂತ ಹೇಳೋದು ಗ್ಯಾರಂಟಿ ಅದಕ್ಕೆ ಕೆಲಸ ಮಾಡ್ಯಾವ್ರಿ ಇನ್ನು ಈ ಸಂದರ್ಭದಲ್ಲಿ ಜ್ಯೋತಿ ಗಣೇಶ್ ಮಾತನಾಡಿ ನನ್ನ ರಾಜಕೀಯ ಜೀವನದ ಬೆಳವಣಿಗೆಗೆ ಯಡಿಯೂರಪ್ಪಾಜಿ ಕಾರಣ ಅವರ ಮಾರ್ಗದರ್ಶನ ಬೆಂಬಲದಿಂದ ನಗರದ ಅಭಿವೃದ್ಧಿ ಕಡೆ ಸಾಗಲು ಕಾರಣವಾಗಿದೆ ಮತ್ತೊಮ್ಮೆ ನಾನು ಇಲ್ಲಿ ಗೆದ್ದು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಿಸುತ್ತೇನೆ ಅಂತ ಎಸ್ ವೈರನ್ನ ಸ್ಮರಿಸಿದ್ರು ನಾನು ಯಾವ ರೀತಿ ಮೇಲುಕೆ ತಂದ್ರು ಅಧಿಕಾರಕ್ಕೆ ಮೆಟ್ಟಲೇರಿಸಿ ಕೂರಿಸಿದ್ರು ಬೇರೆಯವ್ರನ್ನೂ ಕೂಡ ಅದೇ ರೀತಿ ಅವರು ಮಾಡ್ಲಿ ಅಂತ ನಾವೆಲ್ಲರೂ ಕೂಡ ಆಸೆಯಿಂದ ಇವತ್ತು ಅಭಿಮಾನದಿಂದ ಮಾಡುವಂತ ಕಾರ್ಯಕ್ರಮ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣನೂ ಇಲ್ಲ ಇದು ರಾಜಕೀಯವಾಗಿ ಥಿಂಕ್ ಮಾಡೋ ಕೂಡ ಮಾಡಿಲ್ಲ ಈ ಕಾರ್ಯಕ್ರಮ ಜ್ಯೋತಿ ಬಂದಿರೋರು ಮಹಿಳೆ ಮಾತಾಡ್ತಿದ್ರು ರೈತ ಮಹಿಳೆ ಕೆಲವೊಂದು ಕಡೆ ಆಣೆ ಪ್ರಮಾಣ ಮಾಡಿ ಒಂದು ಸಾವಿರ ಕೊಡೋದ್ರೆ ಅರ್ಥ ಇಲ್ಲ ಜ್ಯೋತಿ ಗಣೇಶ್ ಅವರು ನೋಡಿದ್ದ ಕೆಲಸಗಳು ಈಗ ಒಬ್ರೊಬ್ರದ್ದು ಒಂದೊಂದು ಇರ್ತದೆ ಸರ್ ನಾವು ರಾಜಕೀಯ ಅದು ಎಚ್ ಕೆ ಎಸ್ ನಡೆಯಲ್ಲ ಆಣೆ ಪ್ರಮಾಣ ಮಾಡ್ಕೊಂಡು ನೀವು ಲಕ್ಷಾಂತರ ಜನ ವೋಟರ್ಸ್ಗೆ ಮಾಡ್ಕೊಂಡು ಹೋಗೋದು ಅದು ತುಮಕೂರಿನಲ್ಲಿ ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಶುರು ಆಗಿದೆ ನಾವು ನೋಡಿದಂಗೆ ಮುಂಚೆ ಎಲ್ಲ ಇರಲಿಲ್ಲ ಕೆಲಸ ಮಾಡ್ತಿದ್ರು ಇಮೇಜು ಪಕ್ಷ ಮುಖಂಡರು ಎಲ್ಲರೂ ನೋಡಿ ಮಾಡೋರು ಈಗ ಅದು ಶಾರ್ಟ್ ಕಟ್ ಆ ಶಾರ್ಟ್ ಕಟ್ ಸಾಮಾನ್ಯ ಸಾಮಾನ್ಯದವರಲ್ಲ ಎಲ್ಲ ನೂರಾರು ಕೋಟಿ ತಂದಿಲ್ಲಿ ಇನ್ವೆಸ್ಟ್ ಮಾಡಿ ಮಾಡೋವಂಥವ್ರು ದುಡ್ಡಿರೋರು ಇಟ್ಕೊಂಡು ಮಾಡಲಿ ಆದರೆ ಈ ರೀತಿ ವೋಟರ್ನ ಮನಸ್ಥಿತಿನ ತಲೆ ಅದಿಗೆಡಿಸ್ಬಿಟ್ಟು ರಾಜಕಾರಣ ಮಾಡೋದ್ರಲ್ಲಿ ಖಂಡಿತವಾಗಿಯೂ ಇದು ರಾಜಕೀಯ ನೈತಿಕತೆಯ ತಳಮಟ್ಟದ ಒಂದು ರಾಜಕೀಯ ಅಂತಲೇ ನಾನು ಹೇಳ್ಬೇಕು ಸರ್ ಪಕ್ಷದ ಕಚೇರಿ ಇದೆ ಈಗ ಆಲ್ರೆಡಿ ಪಾರ್ಟಿದು ಇದೆ ಅಶೋಕ್ ನಗರದಲ್ಲಿ ಅಲ್ಲೇ ಇನ್ನೊಂದನ್ನು ಕೂಡ ನಮ್ಮ ಜಿಲ್ಲಾಧ್ಯಕ್ಷರನ್ನು ಕೇಳಿ ಅದನ್ನು ಯಾವ ಟೈಮಲ್ಲಿ ಮಾಡ್ತಾರೆ ಅನ್ನೋದನ್ನ ಮಾಡಬೇಕು ಚುನಾವಣಾ ಚುನಾವಣಾ ಪ್ರಚಾರ ನೋಡಿ ಬಿ ಜೆ ಪಿನಲ್ಲಿ ಸುಮ್ ಕೂರಾಗೆ ಬಿಡಲ್ಲ ಇಲ್ಲಿ ಆಗಲೇ ಒಂದು ವರ್ಷದಿಂದನೂ ಕೂಡ ಮಿಸ್ ಕಾಲ್ ಆರಾಟ್ ಕೊಡೋದಿಂದ ಹಿಡಿದು ಮನೆ ಮನೆ ಪಾಂಪ್ಲೇಟ್ ತಲುಪ್ಸೋದು ನರೇಂದ್ರ ಮೋದಿ ಮಾಡುವಂಥ ಮನ್ ಕೀ ಬಾತ್ನ ಎಲ್ಲೂ ಸೇರ್ಕೊಂಡು ನೋಡೋದಿರ್ಬೋದು ನೂರಾರು ಕಾರ್ಯಕ್ರಮ ಈಗ ಆಳೆ ವರ್ಷಗಟ್ಟಲೆಯಿಂದ ನಾವು ಮಾಡ್ಕೊಂಡು ಈ ವಿಶೇಷವಾಗಿ ನಮ್ಮ ಅಭಿವೃದ್ಧಿಯ ವಿಶೇಷವಾಗಿ ಬಂದಿರುವಂಥ ಒಂದು ರಥನೂ ಕೂಡ ನೆನೆ ಇನಾಗ್ರೇಟ್ ತಮ್ಮ ಸಮ್ಮುಖದಲ್ಲಿ ನಾವು ಅಲ್ಲಿ ಆಟುವ ಪಕ್ಕದಲ್ಲಿರುವಂಥ ಆಂಜನೇಯ ಸ್ವಾಮಿ ಮುಂದೆ ಮಾಡಿದ್ದೀವಿ ಆ ಒಂದು ಆ ರಥನೂ ಕೂಡ ಎಲ್ಲ ಕಡೆ ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಒಂದು ಹದಿನೈದು ಸಹ ಇಲ್ಲೇ ಇರುತ್ತೆ ಅದು ಆ ರಥ ಮತ್ತು ಒಂದು ಹದಿನೇಳು ಹದಿನೆಂಟನೇ ತಾರೀಕು ಮೇಲೆ ನಮಗೆ ತುಮಕೂರಿಗೆ ವಿಜಯ ಸಂಕಲ್ಪ ಯಾತ್ರೆನೂ ಕೂಡ ಬರ್ತದೆ ರೋಡ್ ಶೋ ನಡೆಯುತ್ತೆ ಆಮೇಲೆ ನಾವು ಮನೆ ಮನೆಗೆ ಇನ್ನೆಲ್ಲದನ್ನು ಕೂಡ ವಾರ್ಡ್ ವೈಸು ಕೂಡ ನಾವು ಮಾಡ್ತೀವಿ ಇದು ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಹೋಗ್ತಿರೋದು ಯಾವುದೇ ವೈಯಕ್ತಿಕ ಇಟ್ಕೊಂಡು ಅಲ್ಲ ವೈಯಕ್ತಿಕವಾಗಿ ನಾನು ಎಮ್ ಎಲ್ ಎ ಇದ್ದೀನಿ ಹೋಗ್ತಿದೀವಿ ಪೂರ್ತಿ ಇದು ಕೂಡ ವಿಜಯ ಜ್ಯೋತಿ ಗಣೇಶ್ಗೆ ಟಿಕೆಟ್ ಇಲ್ಲ ಅನ್ನೋರಿಗೆ ಮಾತಿನಲ್ಲಿ ಚೂಟಿದ ಚಿದಾನಂದ್ ಜನ ಆಶೀರ್ವಾದ ಸಿಗಲ್ಲ ಎಂದು ವಿರೋಧಿಗಳಿಗೆ ತಿರುಗೇಟು ಹೌದು ನಗರದಲ್ಲಿ ಜ್ಯೋತಿ ಗಣೇಶ್ಗೆ ಈ ಬಾರಿ ಬಿಜೆಪಿ ಟಿಕೆಟ್ ಡೌಟ್ ಎಂಬ ಚರ್ಚೆಗೆ ಸ್ಪೂರ್ತಿ ಡೆವಲಪರ್ಸ್ ಹಾಗೂ ಬಿಜೆಪಿ ಮುಖಂಡ ಚಿದಾನಂದ್ ತಿರುಗೇಟು ನೀಡಿದ್ದಾರೆ ಜ್ಯೋತಿ ಗಣೇಶ್ ಬಂದ ಮೇಲೆ ನಗರಕ್ಕೆ ತುಂಬಾ ಮೆರುಗು ಸಿಕ್ಕಿದೆ ಎಷ್ಟೋ ಜನ ಇಲ್ಲಿ ನನ್ನ ಬಳಿ ಸೈಟ್ ಪಡೆಯಲು ಬಂದವರು ವಾವ್ ತುಮಕೂರು ಎನ್ನುತ್ತಾರೆ ಅದಕ್ಕೆ ನಮ್ಮ ಎಂಎಲ್ಎ ಕಾರಣ ಎಂದು ಚಿದಾನಂದ್ ತಿರುಗೇಟು ನೀಡಿದ್ದಾರೆ ಏನು ನಮ್ಮ ಸ್ಮಾರ್ಟ್ ಸಿಟಿಯ ಕಾರ್ಯಕ್ರಮಗಳನ್ನ ಭಾಳ ಒಂದು ಟೆಕ್ನಾಲಜಿ ಮತ್ತು ಒಂದು ಏನು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ದಾರೆ ಯಾವ ನಿಟ್ಟಿನಲ್ಲಿ ಇವಾಗ ನೋಡಿ ರಿಂಗ್ ರಸ್ತೆ ಆಗಿರ್ಬೋದು ಈಗ ಮೂರು ವರ್ಷದಿಂದ ಹಿಂದೆ ಬಂದವರು ತುಮಕೂರಿಗೆ ಬಂದಾಗ ಈಗ ಬಂದಾಗ ಇದು ತುಮಕೂರು ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಅಷ್ಟು ಚೆನ್ನಾದಂಥ ಯಾಕೆಂದರೆ ಪ್ರಾಜೆಕ್ಟ್ನ ಏನು ಟೆಕ್ನಾಲಜಿ ಯಾಕೆಂದರೆ ಅವರು ವೈಯಕ್ತಿಕವಾಗಿ ಅವರು ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲವನ್ನು ವಸ್ತುಸ್ಥಿತಿಯಲ್ಲಿ ಯಾವ್ಯಾವುದನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇದು ನಮಗೆ ರಿಂಗ್ ರೋಡ್ ಆಗಿರೋದು ಒಂದು ಮಹತ್ತರವಾದಂಥ ಕೊಡುಗೆ ಏಕೆಂದರೆ ನಮಗೆ ನಗರಕ್ಕೆ ಬ್ಲಡ್ ಇದ್ದಂಗೆ ಆ ನಿಟ್ಟಿನಲ್ಲಿ ತುಮ್ಕೂರು ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ರಿಂಗ್ ರೋಡು ನಮಗೆ ಬಹಳ ಮುಖ್ಯ ಪಾತ್ರ ಆಗುತ್ತೆ ಮತ್ತು ಮಕ್ಕಳ ಒಂದು ಕೌಶಲ್ಯ ಮತ್ತು ಕ್ರೀಡೆಗೆ ಏನು ಮಹಾತ್ಮ ಗಾಂಧಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೇಡಿಯಂನ ಮಾಡಿರೋದು ಅದು ಕೂಡ ಮಹತ್ತರವಾದಂಥ ವಿಚಾರ ಮತ್ತು ಈ ನಿಟ್ಟಿನಲ್ಲಿ ಲೈಬ್ರರಿ ಈವನ್ ಎಲ್ಲೂ ಕೂಡ ಇಂತಹ ಒಂದು ವಿಶಿಷ್ಟವಾದ ವೈಭವ ರೀತಿ ಇರ್ತಕ್ಕಂಥ ಲೈಬ್ರರಿ ತುಮಕೂರಿನಲ್ಲಿಲ್ಲ ಇದ್ರ ಪ್ರಯೋಗವನ್ನು ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು ಕಾರಣ ಏನಂದರೆ ಅಂಥ ಒಂದು ನೀವು ಒಳಗಡೆ ಹೋಗಬೇಕು ನೀವು ಮಾಧ್ಯಮ ಮಿತ್ರರು ಆ ಒಳಗಡೆ ಹೋದಾಗ ಇದರದ ವೈಶಿಷ್ಟ್ಯತೆ ನಿಮಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಲೈಬ್ರರಿ ಏನು ಮಾಡಿದ್ದಾರೆ ಮತ್ತು ಬಸ್ ಸ್ಟ್ಯಾಂಡು ನಮ್ಮಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಕಂಪ್ಲೀಟ್ ಏನು ಫಾರಿನಲ್ಲಿ ಬಸ್ ಸ್ಟ್ಯಾಂಡು ನಮ್ಮ ಇಂಡಿಯಾ ನಮ್ಮಲ್ಲಿ ಆಗ್ತಾ ಇದೆ ಪ್ರತಿಯೊಂದು ಮತ್ತೆ ರಸ್ತೆಗಳಾಗಿರ್ಬೋದು ಏನು ಕ ಸೈಕಲಿಂಗು ವಾಕಿಂಗ್ ಪಾತ್ ಆಗಿರ್ಬೋದು ಮತ್ತು ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ಭಾಳ ವಿಶೇಷವಾಗಿ ಎಮ್ ಎಲ್ ಎ ಸಾಹೇಬ್ರೇ ಎಲ್ಲ ರೀತಿಯಲ್ಲಿ ಹಣ ಈ ಥರ ಇರಬೇಕು ಈ ಮಟ್ ಈ ನಿಟ್ಟಿನಲ್ಲಿ ಇಷ್ಟು ಒತ್ತು ಕೊಡಬೇಕು ಪ್ರತಿಯೊಂದು ಕೂಡ ಎಲ್ಲ ಕೂಡ ಒಂದು ಆಲೋಚನೆ ಮಾಡಿ ಯಾವುದೇ ಹಣ ಪೋಲಾಗ್ದಂಥ ರೀತಿಯಲ್ಲಿ ಒಳ್ಳೆ ಸರ್ವಾಂಗೀಣವಾದಂಥ ಅಭಿವೃದ್ಧಿಯಾಗಿದೆ ತುಮಕೂರು ಏನಂದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಏನಾರು ಬರದೇ ಹೋಗಿದ್ರೆ ನಾವು ಇನ್ನೂ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗ್ತಿದ್ವಿ ಯಾಕಂದ್ರೆ ಅಷ್ಟು ಗ್ರಾಂಟ್ಸ್ ಬರಬೇಕಾರೆ ಪ್ರತಿ ವರ್ಷ ನೂರು ಕೋಟಿ ಬಂದಿರೋದು ಒಂದೇ ಒಂದು ಸಾವಿರದ ಇನ್ನೂರು ಕೋಟಿನ ಎಲ್ಲ ಮಠದಲ್ಲಿ ಇವತ್ತು ನಾವು ನಾನು ಆ್ಯಕ್ಚುಲಿ ಒಬ್ಬ ಡೆವಲಪರ್ ಆಗಿ ಯಾರಾದರೂ ಹೊಸ ಬೇರೆಯವ್ರ ಕಸ್ಟಮರ್ ಬಂದಾಗ ವಾ ತುಮ್ಕರ್ ಅಂತಾರೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮುಂದೆ ಹೇಳೋದಕ್ಕೆ ಹೇಳೋದಕ್ಕಿಂತ ಅವ್ರು ಕೆಲಸ ಮಾಡಿದ್ದಾರೆ ಅದಕ್ಕೆ ಖುಷಿ ಆಗುತ್ತೆ ಈ ನಿಟ್ಟಿನಲ್ಲಿ ಜನಕ್ಕೆ ಇನ್ನೇನು ಬೇಕಾಗತ್ತೆ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮೋದಿಜಿಯವರ ಏನಾನ ಅವರ ಸಾಧನೆಗಳನ್ನು ಹೇಳಬೇಕಾದ್ರೆ ಸದ್ಯ ಇನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಗತಿಯಲ್ಲಿ ಕೊಟ್ಟಿದ್ದಾರೆ ಅವ್ರದ್ದು ಹೇಳೋಕ್ಕೂ ಒಂದು ಒನ್ ಅವರ್ ಬೇಕಾಗುತ್ತೆ ಅಷ್ಟು ಒಟ್ಟಾರೆ ಸ್ಮಾರ್ಟ್ ಸಿಟಿ ಹಾಗೂ ರಾಜ್ಯ ಸರ್ಕಾರದ ಕೊಡುಗೆಗಳನ್ನೇ ಅಸ್ತ್ರವನ್ನಾಗಿಸಿ ಬಳಸಿ ಜ್ಯೋತಿ ಗಣೇಶ್ ಅಬ್ಬರದ ಪ್ರಚಾರಕ್ಕೆ ಸಿದ್ಧತೆ ಭರ್ಜರಿಯಾಗಿ ನಡೆದಿದೆ ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು